ಯೋ ಅದು ಕಾಗೆದು ಯಾಕ್ ನೆಕ್ತೆ ಎದ್ದೋಳು ಬೆಂಕಿ ಪಣ್ಣ ಇಟ್ಟಿದ್ಯಾ ಯೋ ಬೇಗ ಅಚ್ಚ ಎಷ್ಟೊತ್ತು ಮಾಡ್ತೀಯಾ ಥ್ಯಾಂಕ್ ಯು ಈ ಕಳ್ಳನ ಮಗ ಜೈಲಲ್ಲಿ ನನ್ನ ಜೊತೆಲೇ ಇದ್ದವನಲ್ವಾ ಹತ್ತಿರಿಕಿ ಗುಮ್ಕಿ ಲಕಡಿ ಗುಮ್ಮ ನಕಲಿ ದಾಡಿ ಮೀಸೆ ಅಂಟಿಸ್ಕೊಂಡು ಜನಗಳಿಗೆ ಮೋಸ ಮಾಡಿ ಹಣ ಸಂಪಾದನೆ ಮಾಡ್ತಿದ್ದೀನಲ್ಲ ನೋಡ್ತಾ ಇರು ಇವತ್ತಿನಿಗೆ ಊಟದ ಹಬ್ಬ ಕಾಣಿಸ್ತೀನಿ ನಿಜ ಹೇಳಬೇಕು ಅಂದ್ರೆ ನಿನ್ ಕೈ ಸರಿ ಇಲ್ಲ ಯಾಕೆಂದ್ರೆ ಯಾವ ರೇಖೆಗಳು ಕಾಣ್ತಾ ಇಲ್ಲ ಯಾವ್ದಾದ್ರು ಒಂದು ಹಳೆ ಬ್ಲೇಡ್ ತಗೊಂಡು ಇದು ನನ್ನ ಜಾಗ ಅಂತ ನಿನಗೆ ಚೆನ್ನಾಗಿ ಗೊತ್ತು ಯಾಕೆ ಬಂದಿದ್ದೆ ಇವತ್ತು ಓಹೋಹೋ ಭವಿಷ್ಯ ಕೇಳುವಂತ ಬಂದಿದ್ಯಾ ನೆನ್ನೆ ಹೇಳದ್ದಲ್ಲ ನಿನ್ನ ಹಣೆ ಬರಹ ಯಾಕೆ ಪದೇ ಪದೇ ಬಂದು ನನ್ ತೊಂದ್ರೆ ಕೊಡ್ತಿದ್ಯಾ ತೊಂದ್ರೆ ಅಲ್ಲಯ್ಯ ನಿನ್ನ ಬುಧವಾರ ಜಾಗದ ಮಹಿಮೆ ನಾನಿಲ್ಲಿ ಕೂತ್ಕೋತಾ ಇದ್ದ ಹಾಗೆ ಬ್ರಹ್ಮಜ್ಞಾನ ಬಂದಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಅರಿವಾಗಿದೆ ಇಷ್ಟಕ್ಕೂ ಪ್ರತಿದಿನ ನೀನು ಎಲ್ಲೆಲ್ಲಿ ಕೂತ್ಕೊಂಡು ಶಾಸ್ತ್ರ ಹೇಳ್ತೀಯ ಅನ್ನೋದ್ರ ಬಗ್ಗೆ ನಾನು ಭವಿಷ್ಯ ಹೇಳ ಏನು ನೀನು ನಾನು ಭವಿಷ್ಯ ಹೇಳೋ ಜಾಗಗಳನ್ನ ಹೇಳ್ತ್ಯಾ ಅದು ನಿನ್ನ ಕೈಯಲ್ಲಿ ಸಾಧ್ಯವೇ ಇಲ್ಲ ಸೋಮವಾರ ಸುಲ್ತಾನ ಪೇಟೆ ಮಂಗಳವಾರ ಮಿನರ್ವ ಮಿಲ್ಲು ಬುಧವಾರ ಬಿನ್ನಿ ಮಿಲ್ಲು ಗುರುವಾರ ಗೋರಿ ಪಾಳ್ಯ ಇದು ವಾರದ ಭವಿಷ್ಯ ಇನ್ನು ನಿನ್ನ ಭವಿಷ್ಯ ಹೇಳ ಹೇಳು ನಿನ್ನ ಹೆಸರು ಧರ್ಮಸ್ಥಳ ಗೋಕರ್ಣ ರಾಮೇಶ್ವರ ಕಾಶಿಲಿ ಪೂಜೆ ಮಾಡೋ ದೇವರ ಹೆಸರು ಎರಡಕ್ಷರದ್ದು ಹರ ಅಲ್ಲ ಶಿವ ಅಂತ ಸರಿತಾನೆ ಎಲ್ಲ ಇವನ ನನ್ನ ಹೆಸರು ಇವನಿಗೆ ಯಾಕೆ ಗೊತ್ತಾಯ್ತು ಬರೀ ಹೆಸರೇನು ನಿನ್ನ ಜಾತಕಾನೆ ನನ್ನ ಕಣ್ಣು ಮುಂದೆ ಬರ್ತಾ ಇದೆ ನಂಜುಂಡ ಶೆಟ್ಟರ ಮನೆ ಕನ್ನ ಹಾಕಿ ಚಿನ್ನ ಹಾಕದ್ದಾಗ ಸರ್ಕಾರದವರು 3 ವರ್ಷ ನಿನ್ನ ಅಳಿನಾಗ್ ಮಾಡ್ಕೊಂಡು ರಾಜೋಪಚಾರ ಮಾಡಿದ್ರು ಸರಿತಾನೆ ಮುತ್ತು ಸಾಕ್ ನಿಲ್ಸೋ ಏನಲ್ಲೇ ಬೋಳಿ ಮಗನೇ ಜೈಲಿಂದ ಆಚೆ ಬಂದವನು ವೇಷ ಮರೆಸ್ಕೊಂಡು ಜನಗಳಿಗೆ ಮೋಸ ಮಾಡ್ಕೊಂಡು ಬದುಕ್ತಾ ಇದೆಯೇನೋ ನಾನು ನೀನು ಜೈಲಲ್ಲಿ 3 ವರ್ಷ ಒಟ್ಟಿಗೆ ಇದ್ದವರು ನೆನ್ನೆ ನನಗೆ ನಿನ್ನ ಕೈ ಚಳಕ ತೋರಿಸ್ತೇನೋ ಲೈ ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯೋ ನೋಡು ನಾನು ಹೇಳ್ದಂಗೆ ಕೇಳ್ಕೊಂಡು ಮರ್ಯಾದೆಗಿದ್ರೆ ಸರಿ ಇಲ್ಲದೆ ಹೋದ್ರೆ ಜನಗಳ ಮುಂದೆ ನಿನ್ನ ಬಣ್ಣ ಬಯಲು ಮಾಡಿ ನಿನ್ನ ಜಾಗ ಖಾಲಿ ಮಾಡಿಸ್ತೇನೋ ಅದು ನನ್ನ ಸೊತ್ತು ನೋಡು ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಸರಿ ನೋಡು ಏನು ಮಾಡ್ತೀನಿ ಅಂತ ಸಾಕ್ಬೇಡಯ್ಯ ಸಾಕು ನಿನ್ನ ಕಾಲು ಮುಗಿತೀನಿ ನನ್ನ ಹೊಟ್ಟೆ ಮೇಲೆ ಮಾತ್ರ ಹೊಡಿಬೇಡ ಈಗ ನಿನಗೋಸ್ಕರ ನಾನು ಏನು ಮಾಡ್ಬೇಕು ಅದನ್ನ ಹೇಳಯ್ಯ ಏನಿಲ್ಲ ಆ ಸಾವಿತ್ರಿ ದಿನ 5-5 ರೂಪಾಯಿ ತಂದು ಕೊಡ್ತಾಳಲ್ಲ ಅದನ್ನ ಇನ್ಮೇಲೆ ನನಗೆ ಕೊಡ್ಬೇಕು ಅಷ್ಟೇ ಅಲ್ಲ 4 ತಿಂಗಳು ಪುಕ್ಸಟ್ಟೆ ಊಟ ಮಾಡೋದಕ್ಕೆ ಏರ್ಪಾಡು ಮಾಡ್ಬೇಕು ಪುಕ್ಸಟ್ಟೆ ಊಟ 4 ತಿಂಗಳು ಎಲ್ಲಿಂದ ಮಾಡಿಸ್ಲಯ್ಯ ಆಗದೆ ಇದ್ರೆ ಬಿಡು ನಿನಗಿನ್ನೂ ಕಂಬೆ ಏನು ಸಾಸೆ ಹೋಗಿಲ್ಲ ಅಂತ ಕಾಣಿಸುತ್ತೆ ಪೊಲೀಸ್ ನಿನ್ ಕಾಲು ಮುಗಿತೀನಿ ಕಣೆ ಬೇಡ ಮುತ್ತು ಅಲ್ಲಿ ನೋಡು ಸಾವಿತ್ರಿನೇ ಬರ್ತಿದ್ದಾಳೆ ನಮಸ್ಕಾರ ನಿನ್ನ ಶನಿ ನನ್ನ ಮೇಲೆ ದೃಷ್ಟಿ ಇಟ್ಟವನೆ ಅಂತ ಹೇಳಿದ್ರಲ್ಲ ಇವತ್ತಾದ್ರೂ ನನ್ನ ಗಂಡ ಕಾಣಿಸಂಗ್ ಮಾಡ್ತಾನ ಸಾವಿತ್ರಿ ನಾನು ಹೇಳಿದ್ದು 100ಕ್ಕೆ 100 ಫಲಿಸುತ್ತೆ ಆ ಶನಿ ನಿನ್ನ ಮೇಲೆ ಏನು ನೀನು ಕೊಡೋ 5 ರೂಪಾಯಿ ಮೇಲೂ ಕಣ್ಣು ಹಾಯಿಸಿದಾನೆ ನಾಳೆ ನೀನು ಗಣೇಶನ ಗುಡಿ ಹತ್ರ ಹೋಗು ಅಲ್ಲಿ ನಿನ್ನ ಕನಸಿನ ರಾಜ ಕೆಂಪು ಬಣ್ಣದ ಡ್ರೆಸ್ ಹಾಕೊಂಡು ಕಾಯ್ತಾ ಇರ್ತಾನೆ ಅವನೇ ನಿನ್ನ ಸರ್ವಸ್ವ ಅವನು ಹಿಡಿ ಮನೆ ಕರ್ಕೊಂಡು ಹೋಗು 4 ತಿಂಗಳು ಊಟ ಹಾಕು ಪ್ರತಿ ದಿವಸ ಅವನ ಕೈಗೆ 5-5 ರೂಪಾಯಿ ಹಾಕು ನಿನ್ನ ಬಲೆಗೆ ಬಿದ್ದು ನಿನ್ನ ಅಂಗೈಯಲ್ಲಿ ಅನ್ನ ತಿನ್ನೋ ನಾಯಿ ಹಾಕಿ ಬಿದ್ದಿರ್ತಾನೆ ನೀನು ಹೂ ಅಂದ್ರೆ ಬೇಕಾದ್ರೆ ಕುತ್ತಿ ತಾಳಿನ ಕಟ್ಬಿಡ್ತಾನೆ ಹೌದಾ ನೀವ್ ಹೇಳಿದ ಭವಿಷ್ಯ ಏನಾದ್ರೂ ಫಲಿಸಿದ್ರೆ ನಿಮ್ ತಲೆ ಮೇಲೆ 108 ಇಟಿಕೆ ಹೊಡಿತೀನಿ ತಗಳಿ 10 ರೂಪಾಯಿ ಈಗ 10 ರೂಪಾಯಿ ಕೊಡಿ ಈಡ್ಗಾಯಿ ನಾಳೆ ಗಣೇಶನ ಗುಡಿ ಮುಂದೆ ಹೊಡಿ ಸದ್ಯಕ್ ನನ್ ಬಿಡಿ ಐದಾದ್ರೇನು ಶಿವ ಅತ್ತಾದ್ರೇನು ಶಿವ ಇನ್ಮೇಲೆಲ್ಲ ನಂದೇ ಶಿವ ಮೀಟ್ ಯು ಟುಮಾರೋ